ಸಂಸ್ಥೆ ಅಧ್ಯಕ್ಷರಂತಹ ದಯಾನಂದ ಅವರ ತೋಟದಲ್ಲಿ ಬಂದಿದ್ದೀವಿ. ಇವತ್ತು ತೋಟಕ್ಕೆ ಸ್ಪ್ರೇನ ನಮ್ಮ ಕೆರಾನ ಸಚಿನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಕೆರಾನ ಔಷಧಿಗಳನ್ನ ಕೊಡ್ತಾ ಇದ್ದೀವಿ. ಇದು ಫೋಲಿಟೋನ್ ಅಂತ, ಇದು ಫಂಗಸ್ನ ಅವಾಯ್ಡ್ ಮಾಡುತ್ತೆ. ಇಂಗರ್ಗಳು ಇದು ಅರ್ಧ ಲೀಟ್ರ್, ಒಂದು ಬ್ಯಾರ್ಲಿಗೆ ಅರ್ಧ ಲೀಟ್ರಿಗೆ ಪೂರ ಆಗ್ತಾ ಇದ್ದೀವಿ. ಇಂಗಾರು ಒಣಗುವಂಥದ್ದು, ಎಲೆ ಚಿಕ್ಕಿ ರೋಗ ಇರ್ಬೋದು, ಆ ಥರದ ರೋಗನ ಇದರಲ್ಲಿ ಹೊರಡಂಗೆ ಆಗುತ್ತೆ. ಇದು ಲೆಮೆನ್ ಅಂತ, ಗಿಡಗಳು ಬ್ರೋತಿಗೂ ಹೆಲ್ಪ್ ಆಗುತ್ತೆ, ಪ್ಲಸ್ಸು ಒಂದು ಲೇಯರ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಎಲೆಗಳ ಮೇಲೆ. ಆಮೇಲೆ ಗಿಡ ಭೂಮಿಯಲ್ಲಿರೋ ಪಿ ಎಚ್ ಎಲ್ನ ಬ್ಯಾಲೆನ್ಸ್ ಮಾಡಿಕೊಡುತ್ತೆ, ಗಿಡಗಳಿಗೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ವರ್ಕ್ ಮಾಡಿಕೊಡುತ್ತೆ. ಅರ್ಧ ಲೀಟ್ರ್ ಬಾಫು ಹೂವು ಮತ್ತು ಕಾಯಿಗಳ ಮೇಲೆ ವರ್ಕ್ ಮಾಡಿಕೊಡುತ್ತೆ. ಇಂಗಾರುಗಳಲ್ಲಿ ಹೂವುಗಳು ಚೆನ್ನಾಗಿ ಬರ್ತವೆ, ಇದು ಸ್ಪ್ರೇ ಮಾಡೋದ್ರಿಂದ ಕಾಯಿಗಳು ಚೆನ್ನಾಗಾಗುತ್ತೆ, ಅಡಿಕೆ ತೂಕದಲ್ಲೂ ಡಿಫ್ರೆನ್ಸ್ ಆಗುತ್ತೆ. ಇದು ಅರ್ಧ ಲೀಟ್ರ್ ಆಗ್ತದೆ, ಇದು 100 ಗ್ರಾಮ್ ಇದೆ, 5 ಆಗ್ತದೆ. ಸ್ಟಿಕನ್ ನಾವು ಮಾಡಿದಂಥ ಸ್ಪ್ರೇ ಈಗ ವೇಗವಾಗಿ ಮಳೆನೇ ಕಾಟದಿಂದಾಗಲಿ ಬಿಸಿನಾಗಲಿ ಬೇಗ ಹರಡಲಿಕ್ಕೆ ಸ್ಪ್ರೆಡ್ ಆಗಲಿಕ್ಕೆ ಸ್ಟಿಕನ್ ಅಂತ 100 ml ಪರ್ ಬ್ಯಾರ್ಲಿಗೆ ಯೂಸ್ ಮಾಡ್ತೀವಿ. ಈ ಸ್ಪ್ರೇ ಮಾಡಿದ್ರೆ ಎಲೆ ಚಿಕ್ಕೆ ರೋಗ ಇರ್ಬೋದು, ಫಂಗಸ್ ಇರ್ಬೋದು, ಗರಿ ಒಣಗೋದಿರ್ಬೋದು, ಕಾಯಿ ಉದುರೋದಿರ್ಬೋದು, ಈ ಎಲ್ಲ ರೀತಿಯಲ್ಲೂ ವರ್ಕ್ ಆಗುತ್ತೆ. ತುಂಬ ಉತ್ತಮವಾದ ರಿಸಲ್ಟು ಬರ್ತಾ ಇದೆ ನಮ್ಗೆ. ಹಂಗಾಗಿ ಎಲ್ಲ ಕಡೆಯಿಂದ ನಾವು ಕೊಡ್ತಾ ಇದು ಮಾಡ್ತಾ ಇದ್ದೀವಿ. ಬರ್ಲಿ.